कर्नाटक के चिक्कावल्लापुर के न्यू टर्न ग्रामर पीयू कॉलेज में 3 दिवसीय खेलकूद एवं सांस्कृतिक कार्यक्रम का आयोजन किया गया था। 3 दिवसीय कार्यक्रम में विद्यार्थियों ने वॉलीबॉल, थ्रो बॉल, फैंसी ड्रेस प्रतियोगिता और अन्य नृत्य खेलों में भाग लिया। 3 दिवसीय खेलकूद और सांस्कृतिक कार्यक्रम में भाग लेने वाले छात्रों के बीच पुरस्कार वितरित किए गए। इस अवसर पर बोलते हुए कॉलेज के चेयरमैन SB लोकेश ने कहा कि इस तरह के सांस्कृतिक कार्यक्रम का आयोजन करने से बच्चों में छिपी प्रतिभाओं को बाहर लाने के लिए ये कार्यक्रम एक अच्छा मंच होगा। इस वर्ष इस कार्यक्रम में कॉलेज के बच्चों ने बड़े उत्साह से भाग लिया। इस कार्यक्रम में बच्चे प्रदर्शन करते नजर आए। बच्चों को प्रोत्साहित करने के लिए पुरस्कार वितरित किए जाएंगे। इस अवसर पर विद्यालय के प्राचार्य रूपा लोकेश ने कहा कि बच्चों में छिपी प्रतिभा को बाहर लाना आवश्यक है, जिसके लिए विभिन्न कार्यक्रमों का आयोजन आवश्यक है। उन्होंने कहा कि पिछले 2 साल से बच्चे COVID-19 के कारण हर तरह की गतिविधियों से दूर हैं। आज आयोजित इस कार्यक्रम में छात्र उत्साहित नजर आए। ಪ್ರಾಂಶುಪಾಲರ ರೂಪಶ್ರೀ, ನಮ್ಮ ಕಾಲೇಜಿನಲ್ಲಿ ಸತತವಾಗಿ 5 ವರ್ಷಗಳಿಂದ 3 ದಿನಗಳ ಕಾಲ ಕಾಲೇಜ್ ಫೆಸ್ಟನ್ನು ಮತ್ತು ಕಾಲೇಜ್ ಉತ್ಸವವನ್ನು ಮಾಡ್ತಾ ಇದ್ದೀವಿ. ಯಾವ ರೀತಿ ಅಂದರೆ 3 ದಿನಗಳ ಕಾಲ ಮಕ್ಕಳು ಯಾವುದೇ ರೀತಿ ಬ್ಯಾಗು ಏನು ತರೋದೇ ಇಲ್ಲ. ಮೊದಲನೇ ದಿನ ಕ್ರೀಡೆ ಇರುತ್ತೆ. ಆ ಕ್ರೀಡೆಯಲ್ಲಿ ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್, ಸೋ ಸ್ಲೈಕಿಂಗ್ ಈ ಥರ ತುಂಬ ಕ್ರೀಡೆಗಳನ್ನು ಆಡ್ತಾರೆ ಗರ್ಲ್ಸು ಮತ್ತು ಬಾಯ್ಸು. ಆಗ ಸೋಲು ಗೆಲುವಿನ ನಡುವೆ ಯಾವ ಥರ ಚಾಲೆಂಜಿಂಗ್ ಅನ್ನೋದಿರುತ್ತೆ ಅಂತ ಮಕ್ಕಳಲ್ಲಿ ನಾವು ಕಾಣ್ತೀವಿ. ಮಕ್ಕಳು ತುಂಬ ಖುಷಿಯಾಗಿ ಆಡ್ತಾರೆ. ಅವತ್ತು ಪ್ರತಿ 10 ಗಂಟೆಯಿಂದ ಹಿಡಿದು ಸಂಜೆ 6 ಗಂಟೆವರೆಗೂ ಕ್ರೀಡೆಯನ್ನು ಮುಗೀತು. ಮಾರನೇ ದಿನ ಸಾಂಸ್ಕೃತಿಕ ಚಟುವಟಿಕೆ ಇಟ್ಟಿರ್ತೀವಿ. ರಂಗೋಲಿ ಸ್ಪರ್ಧೆ, ಮೆಹಂದಿ ಸ್ಪರ್ಧೆ ಮತ್ತು ಕುಕ್ಕಿಂಗ್ ವಿತೌಟ್ ಫೈರ್ ಮಾಡಿದ್ವಿ. ಆವಾಗ ವಿಧವಿಧವಾದ ಖಾದ್ಯಗಳನ್ನು ಸಹ ಅವ್ರು ಮಾಡ್ಕೊಂಡು ಬಂದಿದ್ದರು. ರಸ್ನ, ನಿಂಬೆಹಣ್ಣು ಜ್ಯೂಸು ಮತ್ತು ಹೆಸರುಕಾಳು ಮೊಳಕೆ ಕಟ್ಟಿರೋದು, ಅದರಿಂದ ಮಕ್ಕಳಲ್ಲಿ ಬೆರೆತು ತಿನ್ನುವುದು ಮತ್ತು ಯಾವ ರೀತಿ ತಯಾರು ಮಾಡುವುದು ಅನ್ನೋದು ಒಂದು ಸಹ ತುಂಬ ಚೆನ್ನಾಗಿತ್ತು. ಎಲ್ಲ ಮಕ್ಕಳು ಬೆರೆತು 2ನೇ ದಿನ ಪ್ರೋಗ್ರಾಮು ತುಂಬ ಸಕ್ಸಸ್ಫುಲ್ ಆಯಿತು. ಇವತ್ತು ಒಂದು ಸಾಂಪ್ರದಾಯಿಕ ಉಡುಗೆ ತೊಡುಗೆಯನ್ನು ಇಟ್ಟಿದ್ದೀವಿ, ಎಥ್ನಿಕ್ ಡೇ ಅಂದ್ಬಿಟ್ಟು. ಎಲ್ಲ ಈ ಕಾಲದ ಮಕ್ಕಳು ಮೊಬೈಲ್ ಮತ್ತು ಜೀನ್ಸ್ ಪ್ಯಾಂಟ್ಗಳಿಗೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮರೆ ಹೋಗಿದ್ದಾರೆ. ನಮ್ಮ ಕಲೆ, ಸಾಹಿತ್ಯ, ಸಂಸ್ಕೃತಿ, ಭಾರತೀಯ ಪರಂಪರೆಗೋಸ್ಕರನೇ ಇವತ್ತು ನಾವು ಎಥ್ನಿಕ್ ಡೇಯನ್ನು ಆಚರಿಸ್ತಾ ಇದ್ದೀವಿ. ಇವತ್ತು ಎಲ್ಲ ಮಕ್ಕಳು ಸಾಂಪ್ರದಾಯಿಕ ಉಡುಗೆ ತೊಡುಗೆಯನ್ನು ತೊಟ್ಕೊಂಡ್ಬರಬೇಕು ಅಂತ ಹೇಳಿದ್ದೀವಿ. ಮತ್ತು ಮಕ್ಕಳಲ್ಲಿ ಒಳಗಡೆ ಪ್ರತಿಭೆ ಇಟ್ಕೊಂಡು ಕ್ಲಾಸ್ ರೂಮಲ್ಲೇ ಕೂತಿರ್ತಾರೆ. ಆ ಪ್ರತಿಭೆ ಹೊರಹೊಮ್ಮಬೇಕು, ಸ್ಟೇಜ್ ಮೇಲೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಮೊದಲನೇದಾಗಿ ನಾನು ಈ ಕಾಲೇಜಿನ ಒಂದು ಭಾಗ ಆಗಿರೋದಕ್ಕೆ ನಂಗೆ ಖುಷಿ ಆಗ್ತದೆ. ಈ ಒಂದು 3 ದಿನ ಇವರು ಸಾಂಸ್ಕೃತಿಕ ದಿನ ಇಟ್ಕೊಂಡಿದ್ರು ಮತ್ತು ಕ್ರೀಡಾ ದಿನ ಇಟ್ಕೊಂಡಿದ್ರು. ಈಗ ಕಾಲೇಜ್ ಫೆಸ್ಟ್ ಇದೆ, ಇಲ್ಲಿ ತುಂಬ ಒಳ್ಳೆ ವಾತಾವರಣ ಇದೆ. ಈ ಥರ ಒಂದು ಸಾಂಸ್ಕೃತಿಕ ದಿನ ಮಾಡೋದ್ರಿಂದ ನಮ್ಮಲ್ಲಿ ಇರುವಂತಹ ಟ್ಯಾಲೆಂಟ್ಸ್ನೆಲ್ಲ ನಾವು ಎನ್ಕರೇಜ್ ಮಾಡ್ಬೋದು. ನಾನು ಚೇರ್ಮನ್ ಸರ್ಗೆ ಮತ್ತು ಪ್ರಿನ್ಸಿಪಲ್ ಮ್ಯಾಮ್ಗೆ ತುಂಬ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ. ಈ ರೀತಿ ಪ್ರೋಗ್ರಾಮ್ಸ್ನ ಇಲ್ಲಿ ಕಂಡಕ್ಟ್ ಮಾಡ್ತಿರೋದ್ರಿಂದ ಸ್ಟಡೀಸ್ ವೈಸ್ ಕೂಡ ಇಲ್ಲೆಲ್ಲ ತುಂಬ ಚೆನ್ನಾಗಿ ನಡೀತಿದೆ. ನಾನು ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ. ನಮಸ್ಕಾರ. ನ್ಯೂಟನ್ ಇಂಟಿಗ್ರೇಟೆಡ್ ಪದವಿ ಪೂರ್ವ ಕಾಲೇಜು ಚಿಕ್ಕಬಳ್ಳಾಪುರ ವತಿಯಿಂದ ಪ್ರತಿ ವರ್ಷದ ಹಾಗೆ ವಿದ್ಯಾರ್ಥಿನಿಯರಲ್ಲಿ ಒಂದು ಹುರುಪು ತುಂಬಲು 3 ದಿನಗಳ ಕಾಲೇಜು ಉತ್ಸವವನ್ನು ನಾವು ಹಮ್ಮಿಕೊಳ್ತಾ ಬಂದಿದ್ದೀವಿ. ಈ ವರ್ಷನೂ ಸಹ ಹಮ್ಮಿಕೊಂಡಿದ್ದೀವಿ. ಈ 3 ದಿನದ ಉತ್ಸವದಲ್ಲಿ 1 ದಿನ ಪೂರ್ತಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರುತ್ತೆ. ಇದರಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ವಿದ್ಯಾರ್ಥಿನಿಯರು ವಿವಿಧ ಚಟುವಟಿಕೆಯಲ್ಲಿ ರಂಗೋಲಿ ಸ್ಪರ್ಧೆ ಎಲ್ಲಿ ಕಾಂಟೆಸ್ಟ್ ಮಾಡಿದ್ದಾರೆ, ಆಮೇಲೆ ಡಿಬೇಟ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅದಲ್ಲದೆ ಮೆಹಂದಿ ಕಾಂಪಿಟೇಷನ್, ಸಿಂಗಿಂಗು ಮತ್ತು ಚರ್ಚಾ ಸ್ಪರ್ಧೆ, ಕುಕ್ಕಿಂಗ್ ವಿತೌಟ್ ಫೈರ್ ಅತಿ ಉತ್ತಮವಾಗಿ ಪ್ರದರ್ಶಿಸಿದ್ದು. ಇದರಲ್ಲಿ ವಿವಿಧ ಧಾನ್ಯಗಳ ಇಂದ ತಯಾರಾದ ಖಾದ್ಯಗಳನ್ನು ಅವರು ತಯಾರಿಸಿ ಇಲ್ಲಿರುವಂಥ ಮಕ್ಕಳಿಗೆ ಎಲ್ಲರಿಗೂ ಹಂಚಿದ್ದಾರೆ. ಇದು ಬಹಳ ಚೆನ್ನಾಗಿ ಇತ್ತು. ಈ ರಂಗೋಲಿ ಕಾರ್ಯಕ್ರಮ ಅಂತೂ ನಮ್ಗೆ ನೋಡೋದಕ್ಕೆ 2 ಕಣ್ಣುಗಳು ಸಹ ಸಾಲದೆ ಅನ್ನೋ ರೀತಿಯಲ್ಲಿ ಇತ್ತು. ಮತ್ತೊಂದು ದಿನ ಸ್ಪೋರ್ಟ್ಸು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಪ್ರತಿ ವಿದ್ಯಾರ್ಥಿನಿಯರು ಥ್ರೋಬಾಲು, ವಾಲಿಬಾಲು, ಬ್ಯಾಸ್ಕೆಟ್ಬಾಲು, ಕಬಡ್ಡಿ, ಗರ್ಲ್ಸ್ ಕಬಡ್ಡಿ, ಶಾರ್ಟ್ ಪುಟ್ಟು ಮತ್ತು ಸ್ಲೋ ಸೈಕಲ್ ರೇಸಿಂಗಲ್ಲಿ ವಿದ್ಯಾರ್ಥಿನಿಯರು ಭಾಗವಹಿಸಿದಾಗ ನಮಗೆ ಭಾಳ ಖುಷಿಯಾಯಿತು. ವಿದ್ಯಾರ್ಥಿನಿಯರಲ್ಲೂ ಸಹ ಒಂದು ಉತ್ಸವವನ್ನು ನಾವು ಅವ್ರ ಕಣ್ಣುಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಪಾಠ ಪ್ರವಚನಗಳ ಜೊತೆಗೆ ಈ ರೀತಿ ಕಲ್ಚರಲ್ ಆ್ಯಕ್ಟಿವಿಟೀಸು ನಾವು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸನ್ನು ನಾವು ಮಾಡಿದ್ದೇ ಆದಲ್ಲಿ ಅವರು ಕಲಿಕೆಗೆ ಇನ್ನಷ್ಟು ಸ್ಫೂರ್ತಿ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ನಾವು ಹಮ್ಮಿಕೊಂಡಿದ್ದೀವಿ.
ಇಂದು ಕೊನೆಯ ದಿನ. देखते रहिए डीवी भारती समाचार, नजर हर खबर पर.